ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ಟೀಮ್ ಇಂಡಿಯಾದಲ್ಲಿ ಈಗ ಓಪನರ್ಸ್ ನಿಂದ ಹಿಡಿದು ಬೌಲಿಂಗ್ ವರೆಗೂ ಕೂಡ ಭರ್ಜರಿ ಕಾಂಪಿಟೇಷನ್ ಇದೆ ಒಂದೊಂದು ಸ್ಥಾನದಲ್ಲೂ ಕೂಡ ಮೂರ್ನಾಲ್ಕು ಆಟಗಾರರ ನಡುವೆ ಪೈಪೋಟಿ ಇದೆ ಓಪನರ್ಸ್ ಮಿಡಲ್ ಆರ್ಡರ್ ವಿಕೆಟ್ ಕೀಪರ್ಸ್ ಆಲ್ರೌಂಡರ್ಸ್ ಸ್ಪಿನ್ ವೇಗಿ ಹೀಗೆ ಎಲ್ಲ ವಿಭಾಗಗಳಲ್ಲೂ ಕೂಡ ಸ್ಟಾರ್ ಆಟಗಾರರ ದಂಡೇ ಇದೆ ಅದರಲ್ಲೂ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ರೇಸ್ ಅಂತೂ ಇನ್ನೂ ಒಂದು ಕೈ ಮುಂದಿದೆ ಒಂದೇ ಪ್ಲೇಸ್ಗಾಗಿ ಐವರು ಬಲಿಷ್ಠ ಆಟಗಾರರ ನಡುವೆಯೇ ಜಿದ್ದಾಜಿದ್ದಿ ಇದೆ ಅಷ್ಟಕ್ಕೂ ಯಾರು ಆ ಐವರು ಆಟಗಾರರು ಅಂತಿಮವಾಗಿ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಗಿಟ್ಟಿಸೋ ಪ್ಲೇಯರ್ ಯಾರು ಅನ್ನೋದನ್ನು ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಟೀಂ ಇಂಡಿಯಾದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂದರೆ ಥಟ್ ಅಂತ ನೆನಪಾಗೋದೇ ಮಹೇಂದ್ರ ಸಿಂಗ್ ಧೋನಿ ಭಾರತಕ್ಕೆ ಹಲವು ಟ್ರೋಫಿಗಳನ್ನು ಗೆದ್ದುಕೊಟ್ಟಿರೋ ಧೋನಿ ತಮ್ಮ ಹದಿನೈದು ವರ್ಷಗಳ ಕ್ರಿಕೆಟ್ ಕರಿಯರ್ನಲ್ಲಿ ಹಲವು ವಿಶ್ವ ದಾಖಲೆಗಳನ್ನು ಬರೆದಿದ್ದಾರೆ ಭಾರತಕ್ಕೆ ಮೂರು ಐಸಿಸಿ ಪಂದ್ಯಾವಳಿಗಳನ್ನು ಗೆದ್ದ ಏಕೈಕ ನಾಯಕರಾಗಿದ್ದಾರೆ ವಿಶ್ವದ ಬೆಸ್ಟ್ ಫಿನಿಷರ್ ಹಾಗೆ ವಿಕೆಟ್ ಕೀಪರ್ ಲಿಸ್ಟ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ವಿಕೆಟ್ಗಳ ಹಿಂದೆ ನಿಂತು ಎದುರಾಳಿಗಳ ವಿಕೆಟ್ ಭೇಟಿಯಾಡುತ್ತಿದ್ದ ಮಿಸ್ಟರ್ ಕೋಲ್ ಐನೂರ ಮೂವತ್ತೆಂಟು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತು ಬಾರಿ ಔಟ್ ಮಾಡಿದ್ದಾರೆ ಅದರಲ್ಲೂ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಸೆಕೆಂಡ್ಗಳಲ್ಲಿ ಮಾಡಿದ ವೇಗದ ಸ್ಟಂಪಿಂಗ್ ದಾಖಲೆಯನ್ನು ಹೊಂದಿದ್ದಾರೆ ಸದ್ಯ ವಿಶ್ವದ ಸಾರ್ವಕಾಲಿಕ ಶ್ರೇಷ್ಠ ವಿಕೆಟ್ ಕೀಪರ್ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಸೊ ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದಲ್ಲಿ ವಿಕೆಟ್ ಕೀಪರ್ ಅಂದರೆ ಧೋನಿ ಒಬ್ಬರೇ ಇದ್ರು ಬಟ್ ಈಗ ಸಿಚ್ಯುವೇಷನ್ ಹಂಗಿಲ್ಲ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗೋಕೆ ಆಟಗಾರರ ದಂಡೇ ಇದೆ ಎಲ್ಲರೂ ಕೂಡ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ನಲ್ಲೂ ಕೂಡ ಜಾದೂ ಮಾಡೋ ಪ್ಲೇಯರ್ಸ್ ಅಷ್ಟಕ್ಕೂ ಯಾರೆಲ್ಲ ಇದ್ದಾರೆ ಅನ್ನೋದನ್ನೇ ಹೇಳ್ತೇನೆ ನೋಡಿ ಕ್ರಿಕೆಟ್ ಫೀಲ್ಡ್ನಲ್ಲಿ ಭಾರತ ತಂಡ ಹಿಂದೆಂದಿಗಿಂತಲೂ ಕೂಡ ಬಲಿಷ್ಠವಾಗಿದೆ ಒಬ್ರಿಗಿಂತ ಒಬ್ಬರು ಬೆಸ್ಟ್ ಪ್ಲೇಯರ್ಸ್ ಇದ್ದಾರೆ ಅದರಲ್ಲೂ ವಿಕೆಟ್ ಕೀಪಿಂಗ್ ಬ್ಯಾಟರ್ಗಾಗಿ ಐವರು ರೇಸ್ನಲ್ಲಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿಯ ನಂತರ ಅವರ ಉತ್ತರಾಧಿಕಾರಿಯಾಗಿ ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಭಾರತ ತಂಡಕ್ಕೆ ಎಂಟ್ರಿಯಾಗಿದ್ದರು ಆದರೆ ಕಾರು ಅಪಘಾತಕ್ಕೀಡಾದ ಬಳಿಕ ರಿಷಬ್ ಸ್ಥಾನಕ್ಕೆ ಬೇರೆಯವರ ಎಂಟ್ರಿಯಾಗಿತ್ತು ಇದೀಗ ಅಪಘಾತದಿಂದ ಚೇತರಿಸಿಕೊಂಡು ತಂಡಕ್ಕೆ ರಿಷಬ್ ಪಂತ್ ಕಂಬ್ಯಾಕ್ ಮಾಡಿದ್ದಾರೆ ಆದರೆ ಅಪಘಾತದ ನಂತರ ರಿಷಬ್ ಪಂತ್ ನಿರೀಕ್ಷಿತ ಪ್ರದರ್ಶನವನ್ನು ನೀಡ್ತಾ ಇಲ್ಲ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದೆರಡು ಪಂದ್ಯಗಳನ್ನು ಬಿಟ್ಟರೆ ಅವರ ಪ್ರದರ್ಶನ ಅಷ್ಟಕ್ಕಷ್ಟೇ ಇತ್ತು ಹಾಗೆ ಶ್ರೀಲಂಕಾ ಸರಣಿಯಲ್ಲೂ ಕೂಡ ವಿಫಲರಾಗಿದ್ದರು ಏಳು ಬಾರಿ ಇಪ್ಪತ್ತು ರೊಳಗೆ ಹಾಗೆ ನಾಲ್ಕು ಸಲ ಒಂದಕ್ಕೆ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿದ್ದಾರೆ ಹೀಗಾಗಿ ರಿಷಬ್ಗೆ ಪರ್ಮನೆಂಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ಲೇಸ್ ಸಿಗೋದು ಡೌಟ್ ಇದೆ ಇನ್ನು ರೇಸ್ನಲ್ಲಿರುವ ಮತ್ತೊಬ್ಬ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಟಿ ಟ್ವೆಂಟಿ ತಂಡದಲ್ಲಿ ಅವಕಾಶ ಕಳೆದುಕೊಂಡಿರುವ ಕೆಎಲ್ ರಾಹುಲ್ ಏಕದಿನ ತಂಡದಲ್ಲಿ ಅವಕಾಶ ಸಿಕ್ಕರೂ ಕೂಡ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ ಇನ್ನು ಟೆಸ್ಟ್ ತಂಡಕ್ಕೆ ಮರಳುವ ಸಾಧ್ಯತೆ ಇದ್ದು ತಮ್ಮ ಸ್ಥಾನ ಉಳಿಸಿಕೊಳ್ಳಬೇಕಾದರೆ ಉತ್ತಮ ಪ್ರದರ್ಶನದ ಅವಶ್ಯಕತೆ ಇದೆ ಇನ್ನು ಸಂಜು ಸ್ಯಾಮ್ಸನ್ ಕಥೆಯೂ ಹೀಗೆ ಆಗಿದೆ ಸದ್ಯಕ್ಕೆ ಸಂಜು ಸ್ಯಾಮ್ಸನ್ ಅವರನ್ನ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಮಾತ್ರ ಪರಿಗಣಿಸಲಾಗ್ತಾ ಇದೆ ಆದರೂ ಕೂಡ ಅವರಿಂದ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ ಮತ್ತೊಂದು ಕಡೆ ಉತ್ತಮ ಪ್ರದರ್ಶನ ನೀಡಿದರೂ ಕೂಡ ಶಿಸ್ತಿನ ಕಾರಣದಿಂದ ತಂಡದಿಂದ ಹೊರಗೆ ಉಳಿದಿರುವ ಇಶಾನ್ ಕಿಶನ್ ಇತ್ತೀಚೆಗಷ್ಟೇ ಮುಗಿದ ಬುಚ್ಚಿಬಾಬು ಕ್ರಿಕೆಟ್ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಹಾಗಾಗಿ ಶೀಘ್ರದಲ್ಲೇ ಇಶಾನ್ ಕಿಶನ್ ಭಾರತ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ ಈ ನಾಲ್ವರು ದಿಗ್ಗಜರ ಜೊತೆ ಯುವ ವಿಕೆಟ್ ಕೀಪರ್ ಧ್ರುವ ಜುರೇಲ್ ಕೂಡ ಪೈಪೋಟಿಯಲ್ಲಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಪ್ರದರ್ಶನ ನಿರೀಕ್ಷೆಗೂ ಮೀರಿ ಕೂಡ ಮಾಡಿದರು ಹೀಗಾಗಿ ಈ ಐವರ ನಡುವೆ ಅಂತಿಮವಾಗಿ ವಿಕೆಟ್ ಕೀಪರ್ ಬ್ಯಾಟರ್ ಜಿದ್ದಾಜಿದ್ದಿನಲ್ಲಿ ಯಾರು ಉಳ್ಕೊಳ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ ಒಂದು ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ವಿಕೆಟ್ ಕೀಪರ್ಸ್ ಬ್ಯಾಟ್ಸ್ಮನ್ ಪಾತ್ರ ತುಂಬಾನೇ ಮಹತ್ವದ್ದು ವಿಕೆಟ್ ಹಿಂದೆ ನಿಂತು ಚಾಣಾಕ್ಷತನದಿಂದ ವಿಕೆಟ್ ತೆಗೆಯುವ ಸಾಮರ್ಥ್ಯ ಬೇಕು ಜಿಂಕೆ ವೇಗದಲ್ಲಿ ಜಿಗಿದು ಸ್ಟಂಪಿಂಗ್ ಮಾಡಬೇಕು ಹಾಗೆ ಬ್ಯಾಟಿಂಗ್ನಲ್ಲೂ ಕೂಡ ತಂಡಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಸದ್ಯ ರೇಸ್ನಲ್ಲಿರೋ ಈ ಐವರು ಆಟಗಾರರು ಕೂಡ ಟೀಂ ಇಂಡಿಯಾದಲ್ಲಿ ಈಗಾಗಲೇ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಇದೇ ಕಾರಣಕ್ಕೆ ಯಾರನ್ನ ಅಂತಿಮವಾಗಿ ತಂಡದಲ್ಲಿ ಫೈನಲ್ ಮಾಡಬೇಕು ಅನ್ನೋದೇ ಬಿಸಿಸಿಐ ಮ್ಯಾನೇಜ್ಮೆಂಟ್ಗೆ ಸವಾಲಾಗಿದೆ ಐಪಿಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್ಗೆ ಇರೋ ಎರಡು ಬೇಡಿಕೆ ಅಂದರೆ ಒಂದು ಸಲನಾದರೂ ಕಪ್ ಗೆಲ್ಲಬೇಕು ಅನ್ನೋದು ಮತ್ತೊಂದು ನಮ್ಮ ಕನ್ನಡಿಗರಿಗೆ ಅವಕಾಶ ಕೊಡಿ ಅನ್ನೋದು ಬೆಂಗಳೂರು ತಂಡ ಮೊದಲಿಂದಲೂ ಕೂಡ ಸ್ಟಾರ್ ಪ್ರೇಯರ್ಗಳನ್ನೇ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಶೋ ನೀಡಿದ್ರೂ ಕೂಡ ಚಾನ್ಸ್ ಮೇಲೆ ಚಾನ್ಸ್ ಕೊಡ್ತಾರೆ ಬಟ್ ನಮ್ಮ ಲೋಕಲ್ ಹುಡುಗರಿಗೆ ಮಾತ್ರ ಅವಕಾಶ ಕೊಡಲ್ಲ ಅದರಲ್ಲೂ ನಮ್ಮ ಕನ್ನಡಿಗರು ಅಂದರೆ ಇನ್ನೂ ಅಸಡ್ಡೆ ಆದರೀಗ ನಮ್ಮ ಕನ್ನಡಿಗರ ಪವರ್ ಏನು ಅಂತ ಗೊತ್ತಾಗ್ತಾ ಇದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಹಾರಾಜ ಟ್ರೋಫಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಫ್ಯಾನ್ಸ್ಗೂ ಕೂಡ ಕನ್ನಡಿಗರ ಬೊಂಬಾಟ್ ಬ್ಯಾಟಿಂಗ್ ಸಖತ್ ಕಿಕ್ ನೀಡ್ತಾ ಇದೆ ಇದೇ ಮಹಾರಾಜ ಟ್ರೋಫಿಯಿಂದಾಗಿಯೇ ಆರ್ ಸಿ ಬಿ ಫ್ರಾಂಚೈಸಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಅದಕ್ಕೆ ಕಾರಣ ಮನೋಜ್ ಬಾಂಡಗೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಈ ಹುಡುಗ ಮನೋಜ್ ಬಾಂಡಗೆ ಸಿಡಿಲ ಹೊಡೆತಗಳ ಆಟಗಾರ ಮನೋಜ್ ಬಾಂಡಗೆ ವಿಚಾರದಲ್ಲೇ ಫ್ಯಾನ್ಸ್ ಬಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಸಿಬಿಗೆ ಒಳ್ಳೆ ಮಾತಲ್ಲಿ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಏನದು ಮನವಿ ಅನ್ನೋದನ್ನ ಹೇಳ್ತೇನೆ ನೋಡಿ ಮಹಾರಾಜ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಕರ್ನಾಟಕದ ರೌಂಡರ್ ಮನೋಜ್ ಬಾಂಡಗೆ ಆರ್ಭಟಿಸಿದ್ದಾರೆ ಕೆಎಸ್ಸಿಎ ನಡೆಸ್ತಾ ಇರುವ ಟೂರ್ನಿಯಲ್ಲಿ ಮನೋಜ್ ಬಾಂಡಗೆ ಬೊಂಬಟ್ ಬ್ಯಾಟಿಂಗ್ ಪ್ರದರ್ಶನ ಮಾಡುತ್ತಿದ್ದಾರೆ ಮೈಸೂರು ವಾರಿಯರ್ಸ್ ಪರ ಯಂಗನ್ ಮನೋಜ್ ಬಾಂಡಗೆ ಕಣಕ್ಕಿಳಿದಿದ್ದಾರೆ ಶಿವಮೊಗ್ಗ ಎದುರಿನ ಮೊದಲ ಪಂದ್ಯದಲ್ಲಿ ಒಂಬತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಎಳಿದು ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿದರು ಜಸ್ಟ್ ಹದಿನಾರು ಎಸೆತಗಳಲ್ಲೇ ನಾಲ್ಕು ಸಿಕ್ಸರ್ ಒಳಗೊಂಡ ಅಜೇಯ ನಲವತ್ತೆರಡು ರನ್ ಸಿಡಿಸಿದರು ಇನ್ನೂರ ಭಯಾನಕ ಸ್ಟ್ರೈಕ್ ರೇಟ್ನಲ್ಲಿ ಆಡಿದರು ಬೆಂಗಳೂರು ಬ್ಲಾಸ್ಟರ್ಸ್ ಎದುರಿನ ಎರಡನೇ ಪಂದ್ಯದಲ್ಲೂ ಕೂಡ ಅದೇ ಬ್ಯಾಟಿಂಗ್ ಧಮಕ ತೋರಿಸಿದರು ಈ ಪಂದ್ಯದಲ್ಲಿ ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಏಳಿದ ಬಾಂಡಗೆ ಮೂವತ್ ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸರ್ಗಳನ್ನು ಒಳಗೊಂಡ ಐವತ್ತೆಂಟು ರನ್ ಚೆಚ್ಚಿದರು ಆರ್ಸಿಬಿ ಆಟಗಾರನ ಈ ಪವರ್ಫುಲ್ ಬ್ಯಾಟಿಂಗ್ಗೆ ಮನಸೋತ ಫ್ಯಾನ್ಸ್ ಇದೀಗ ಆರ್ಸಿಬಿ ವಿರುದ್ಧ ಸಿಡಿದೆದ್ದಿದ್ದಾರೆ ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಅದ್ಭುತ ಆಟಗಾರ ನನ್ನ ಎರಡು ಸೀಸನ್ಗಳ ಕಾಲ ಸಿಬಿ ಫ್ರಾಂಚೈಸಿ ನಡೆಸಿಕೊಂಡ ರೀತಿಗೆ ಫ್ಯಾನ್ಸ್ ಕಿಡಿಕಾರ್ತಿದ್ದಾರೆ ಮನೋಜ್ ಬಾಂಡಗೆಗೆ ಸಿಬಿ ಪರ ಬೆಂಚ್ ಬೀಸಿ ಮಾಡಲಷ್ಟೇ ಸೀಮಿತವಾಗಿ ಹೋಗಿದ್ರು ಬಾಂಡಗೆ ಅಬ್ಬರದ ಆಟದ ಬಳಿಕ ಟೀಂ ಇಂಡಿಯಾ ಮಾಜಿ ಆಟಗಾರ ದೊಡ್ಡ ಗಣೇಶ್ ಸಿಬಿ ನಡೆಯನ್ನು ಪ್ರಶ್ನಿಸಿದ್ದಾರೆ ಮನೋಜ್ ಓರ್ವ ಕ್ಲೀನ್ ಹಿಟ್ಟಿಂಗ್ ಸ್ಟ್ರೈಕರ್ ಮತ್ತೊಂದು ಫ್ರಾಂಚೈಸಿ ಆತನಿಗೆ ಅವಕಾಶ ನೀಡುವ ನಂಬಿಕೆ ನನಗೆ ಇದೆ ಎಂದು ಹೇಳಿದ್ದಾರೆ ಬಾಂಡಗೆ ಬಗ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಲೇಬೇಕು ಲೋವರ್ ಆರ್ಡರ್ನಲ್ಲಿ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಹೋದಾಗ ಗೇಮ್ ಚೇಂಜ್ ಮಾಡೋದ್ರಲ್ಲೂ ಕೂಡ ಮನೋಜ್ ಪಂಟರ್ ಫಿಯರ್ಲೆಸ್ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರೋ ಈ ಕನ್ನಡಿಗನಿಗೆ ಬಿಯ ಮ್ಯಾಚ್ ವಿನ್ನರ್ ಆಗಬಲ್ಲ ತಾಕತ್ತಿದೆ ಪ್ರತಿ ಸೀಸನ್ನಲ್ಲೂ ಕೂಡ ಒಂದಿಲ್ಲೊಂದು ತಪ್ಪು ಮಾಡೋ ಬಿ ಮುಂದಿನ ಸೀಸನ್ನಲ್ಲಾದರೂ ಮನೋಜ್ ಬಾಂಡಗೆ ವಿಚಾರದಲ್ಲಿ ಯೋಚನೆ ಮಾಡಬೇಕು ಟ್ಯಾಲೆಂಟೆಡ್ ಆಟಗಾರನನ್ನ ಬಿಟ್ಟು ಸ್ಟಾರ್ ಗಿರಿಯ ಹಿಂದೆ ಹೋದರೆ ನೋ ಯೂಸ್ ಯಾರೋ ಕೆಲಸಕ್ಕೆ ಬಾರದ ಆಟಗಾರರನ್ನ ಬೆಳೆಸೋ ಬದಲು ನಮ್ಮ ಕನ್ನಡಿಗ ಸಿಡಿಲಬ್ಬರದ ಬ್ಯಾಟರ್ ಮನೋಜ್ನನ್ನ ಬೆಳೆಸಿದ್ರೆ ಇಷ್ಟೊತ್ತಿಗೆ ಆರ್ ಬಿ ತಂಡಕ್ಕೆ ಆಸ್ತಿ ಆಗ್ತಾ ಇದ್ದ ಹೀಗಾಗಿ ಫ್ಯಾನ್ಸ್ ಕೂಡ ಆರ್ ಬಿ ಟೀಂ ಮ್ಯಾನೇಜ್ಮೆಂಟ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದಾರೆ ದಯವಿಟ್ಟು ಈ ಮನೋಜ್ ಬಾಂಡಗಿಯನ್ನ ತಂಡದಲ್ಲಿ ಉಳಿಸಿಕೊಳ್ಬೇಡಿ ನೀವು ಆತನನ್ನ ತಂಡದಿಂದ ರಿಲೀಸ್ ಮಾಡಿದ್ರೆ ಇನ್ಯಾವುದೋ ತಂಡವನ್ನ ಸೇರಿಕೊಳ್ತಾನೆ ಅಲ್ಲಿ ಆತನ ಪ್ರತಿಭೆಗೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತಿದ್ದಾರೆ ಸೊ ಇನ್ನಾದರೂ ಬೆಂಗಳೂರು ಫ್ರಾಂಚೈಸಿ ಬುದ್ಧಿ ಕಲಿಯಲೇಬೇಕಿದೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬದಲಿ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಇದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಕಾನೂನು ಹೋರಾಟ ಆರಂಭಿಸಿದ್ದಾರೆ ಕರ್ನಾಟಕ ಹೈಕೋರ್ಟ್ಗೆ ಸೋಮವಾರ ಅರ್ಜಿ ಸಲ್ಲಿಕೆ ಮಾಡಿದ್ದು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ ಆದೇಶ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಪರವಾಗಿ ವಾದ ಮಂಡಿಸಿದ ಸುಪ್ರೀಂ ಕೋರ್ಟ್ ವಕೀಲ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಮುನ್ನ ಕಾನೂನು ಪ್ರಕ್ರಿಯೆಯನ್ನು ಪಾಲಿಸಿಲ್ಲ ಸಚಿವ ಸಂಪುಟದ ಶಿಫಾರಸಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಎಂದು ವಾದ ಮಂಡಿಸಿದ್ದಾರೆ ವಾದ ಆಲಿಸಿದ ನ್ಯಾಯಾಧೀಶರು ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆಯ ಪ್ರಸ್ತುತದ ಅವಧಿ ಈ ವರ್ಷದ ನವೆಂಬರ್ ಇಪ್ಪತ್ತಾರರಂದು ಮುಕ್ತಾಯಗೊಳ್ಳಲಿದೆ ಅದಕ್ಕೂ ಮುನ್ನವೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಬೇಕಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತೊಂದರಂದು ಚುನಾವಣೆ ನಡೆದಿದ್ದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಫಲಿತಾಂಶ ಪ್ರಕಟವಾಗಿತ್ತು ಆದರೆ ಈ ಬಾರಿ ಚುನಾವಣೆ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ ವಿಧಾನಸಭೆ ಅವಧಿ ಮುಗಿದ ಬಳಿಕ ಡಿಸೆಂಬರ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಚುನಾವಣೆ ನಡೆಯಬಹುದು ಎಂಬ ವರದಿ ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿದೆ ಮಹಾರಾಷ್ಟ್ರ ಸರ್ಕಾರ ಜಾರಿಗೊಳಿಸಿರುವ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನೆ ಯೋಜನೆಯೇ ಚುನಾವಣೆ ಮುಂದೂಡಲು ಕಾರಣ ಎಂಬ ಚರ್ಚೆ ನಡೀತಾ ಇದೆ ಆಡಳಿತಾರೂಢ ಮೈತ್ರಿ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡಲು ಚುನಾವಣಾ ಆಯೋಗ ಮುಂದಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವೆ ಇದೇ ಆಗಸ್ಟ್ ಇಪ್ಪತ್ತೊಂದರಿಂದ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಆರಂಭ ಆಗಲಿದೆ ಆದರೆ ಇದಕ್ಕೂ ಮುನ್ನವೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮುಜುಗರದಿಂದ ಪಾರಾಗಲು ಎರಡನೇ ಟೆಸ್ಟ್ ಪಂದ್ಯವನ್ನು ಸ್ಥಳಾಂತರ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸ್ತಾ ಇದ್ದು ಕಾಚಿ ಕ್ರೀಡಾಂಗಣವನ್ನು ನವೀಕರಣಗೊಳಿಸ್ತಾ ಇದೆ ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ಪಿಸಿಬಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಸರಣಿಯನ್ನ ಪ್ರೇಕ್ಷಕರಿಲ್ಲದೆ ನಡೆಸೋಕೆ ತೀರ್ಮಾನ ಮಾಡಿತ್ತು ಆದರೆ ಪಿಸಿಬಿಐ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಇದೀಗ ಇದೇ ಕಾರಣಕ್ಕೆ ಪಿಸಿಬಿ ಈ ಪಂದ್ಯವನ್ನು ಬೇರೆ ಕಡೆ ಆಯೋಜನೆ ಮಾಡೋಕೆ ಮುಂದಾಗಿದೆ ಕರಾಚಿ ಬದಲಿಗೆ ರಾವಲ್ಪಿಂಡಿಯಲ್ಲಿ ಎರಡನೇ ಟೆಸ್ಟ್ ಪಂದ್ಯವನ್ನು ಆಯೋಜನೆ ಮಾಡಲು ನಿರ್ಧಾರ ಮಾಡಲಾಗಿದೆ ಭಾರತ ಟ ಟಿ ಟ್ವೆಂಟಿ ನಾಯಕತ್ವ ವಿಚಾರವಾಗಿ ಹರ್ಷ ಬೋಗ್ಲೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ ಪದೇ ಪದೇ ಗಾಯಗೊಳ್ಳುವ ಸಾಧ್ಯತೆ ಇರೋದ್ರಿಂದ ಸ್ಥಿರ ಆಟಗಾರ ನಾಯಕನಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನ ನಾಯಕನನ್ನಾಗಿ ನೇಮಿಸಿದ್ದೇವೆ ಎಂದು ಆಯ್ಕೆಗಾರರ ಮುಖ್ಯಸ್ಥ ಅಜಿತ್ ಅಗರ್ಕರ್ ಹೇಳಿದರು ಆದರೆ ಇದೀಗ ಕ್ರಿಕೆಟ್ ವೀಕ್ಷಕ ವಿವರಣೆಗಾರ ಹರ್ಷ ಬೋಗ್ಲೆ ಅವರು ಹಾರ್ದಿಕ್ ಪಾಂಡ್ಯ ಅವರನ್ನ ಶೀಘ್ರದಲ್ಲೇ ನಾಯಕನನ್ನಾಗಿ ನೇಮಿಸುವ ಸಾಧ್ಯತೆ ಇದೆ ಎಂದಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ದೇಶೀಯ ಏಕದಿನ ಹಾಗೆ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡುವಂತೆ ಕೇಳಲಾಗ್ತಾ ಇದೆ ಅವರಿಗೆ ನಾಯಕನಾಗುವ ಅವಕಾಶ ಮುಗ್ದಿಲ್ಲ ಅವರಿಗೆ ಇನ್ನೂ ಬಾಗಿಲು ತೆರೆದಿದೆ ಸದ್ಯಕ್ಕೆ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕನನ್ನಾಗಿ ನೇಮಿಸಲಾಗಿದೆ ಹಾರ್ದಿಕ್ ಪಾಂಡೆ ಅವರು ಫಿಟ್ ಆಗಿರುವವರೆಗೆ ದೇಶೀಯ ಪಂದ್ಯಗಳನ್ನು ಆಡುವುದನ್ನು ಮುಂದುವರೆಸುತ್ತಾರೆ ಎಂದಿರೋದು ಚರ್ಚೆಗೆ ಕಾರಣ ಆಗಿದೆ ಇವೆಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ